हलो फ्रेंड्स, वेलकम बैक टू मई यूट्यूब चानल। इवतना वीडियो बस नंबर 375 मिनिस्ट्री बैंक तिलको। बस नंबर 375 अब चीन प्रजेगे का भयानक घटने तुम्बा जन निज अंतर सुन हेतर आज निज्कू बस नंबर 375 नड़ीतु एबोण। यह घटने नु चीना देश बीजिंग 1995 बस नंबर 375 प्रजे स्थल तलपस हल्की हम कड़े बस बस इवान मिंग इवान जगह प्रेग्रेंट हिल्स जगह ಹೋಗುವ ಬಸ್ ಆಗಿತ್ತು। ಅದು 1995 ನವೆಂಬರ್ 14 ರಂದು ಈ ಬಸ್ ನಂಬರ್ 375 ಇವಾನ್ ಮಿಂಗ್ ಇವಾನ್ ಇಂದ ಹೊರಟು ಆ ಸಮಯಕ್ಕೆ ಈ ಬಸ್ ನಲ್ಲಿ ಒಬ್ಬ ಡ್ರೈವರ್ ಒಬ್ಬ ಲೇಡಿ ಕಂಡಕ್ಟರ್ ಮಾತ್ರ ಇದ್ದರು। ಬಸ್ ನಲ್ಲಿ ಪ್ರಯಾಣಿಕರು ಇನ್ನು ಯಾರು ಸಹ ಹತ್ತಿರಲಿಲ್ಲ। ಸ್ವಲ್ಪ ದೂರ ಪ್ರಯಾಣಿಸಿದ ನಂತರ ಸೌತ್ ಗ್ರ್ಯಾಂಡ್ ಎಂಬ ಜಾಗದಲ್ಲಿ ಆ ಬಸ್ ನಿಲ್ಲಿಸುತ್ತೆ। ಅಲ್ಲಿ ಇಬ್ಬರು ನವಜೋಡಿಗಳು ಒಬ್ಬ ವಯಸ್ಸಾದ ಮುದುಕಿ ಮತ್ತೆ ಒಬ್ಬ ಹುಡುಗ ಆ ಬಸ್ ಅನ್ನು ಹತ್ತಿಕೊಳ್ಳುತ್ತಾರೆ। ಈ ರೀತಿ ಬಸ್ ತನ್ನ ಪ್ರಯಾಣವನ್ನು ಮುಂದುವರಿಸುತ್ತೆ। ಅದು ಚಳಿಗಾಲವಾದ್ದರಿಂದ ತುಂಬಾ ಹಿಮ ಬೀಳ್ತಾ ಇರುತ್ತೆ। ಆ ಬಸ್ ಗ್ರಾಮಶಿವಾರು ಅರಣ್ಯ ಪ್ರದೇಶಕ್ಕೆ ಎಂಟ್ರಿ ಕೊಡುತ್ತೆ। ಆ ಟೈಮ್ ನಲ್ಲಿ ಎಲ್ಲವೂ ಕೂಡ ತುಂಬಾ ನಿಶ್ಶಬ್ದವಾಗಿರುತ್ತೆ। ಯಾವ ಮಟ್ಟಿಗೆ ಅಂದ್ರೆ ಬಸ್ ಚಕ್ರ ಮತ್ತು ರಸ್ತೆ ಇವೆರಡರ ನಡುವೆ ಉಂಟಾಗುವ ಶಬ್ದವೂ ಕೂಡ ಅವರಿಗೆ ಕೇಳಿಸುತ್ತಾ ಇತ್ತು। ಈ ರೀತಿ ಆ ಬಸ್ ಚಲಿಸುತ್ತಿರುವಾಗ ದೂರದಲ್ಲಿದ್ದ ಒಂದು ಲೈಟ್ ಕಂಬದ ಕೆಳಗಡೆ ಎರಡು ವಿಚಿತ್ರವಾದ ರೂಪಗಳು ಅಸ್ಪಷ್ಟವಾಗಿ ಕಾಣಿಸುತ್ತವೆ। ಅದನ್ನು ನೋಡಿದ ಬಸ್ ಡ್ರೈವರ್ ಸ್ವಲ್ಪ ಭಯ ಬೀಳ್ತಾನೆ। ಇದು ತುಂಬಾ ಭಯಂಕರವಾದ ಪ್ರದೇಶ, ಇಲ್ಲಿ ಬಸ್ ಅನ್ನು ಸ್ಟಾಪ್ ಮಾಡಬಾರದು। ಇನ್ನು ಸ್ವಲ್ಪ ದೂರ ಕ್ರಮಿಸಿದರೆ ಅಲ್ಲಿ ಒಂದು ಬಸ್ ಸ್ಟಾಪ್ ಇರುತ್ತೆ, ಸೋ ಅಲ್ಲಿ ಬಸ್ ನ ಸ್ಟಾಪ್ ಮಾಡೋಣ ಅಂತ ಆ ಡ್ರೈವರ್ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾನೆ। ಸ್ವಲ್ಪ ಹತ್ತಿರಕ್ಕೆ ಹೋದಾಗ ಆ ಲೈಟ್ ಕಂಬದ ಕೆಳಗಡೆ ಮೂರು ಜನ ವ್ಯಕ್ತಿಗಳು ನಿಂತಿರುವ ಹಾಗೆ ಸ್ಪಷ್ಟವಾಗಿ ಕಾಣಿಸುತ್ತೆ ಮತ್ತು ಅವರು ಬಸ್ ನ ನಿಲ್ಲಿಸಿ ಎಂದು ಕೈಯನ್ನು ಅಡ್ಡ ಚಾಚುತ್ತಾರೆ। ಆದರೆ ಡ್ರೈವರ್ ಬಸ್ ಅನ್ನು ನಿಲ್ಲಿಸದೆ ಸ್ಪೀಡ್ ಅನ್ನು ಜಾಸ್ತಿ ಮಾಡುತ್ತಾನೆ। ಆಗ ಬಸ್ ನಲ್ಲಿದ್ದ ಲೇಡಿ ಕಂಡಕ್ಟರ್, ಯಾಕೆ ಸರ್ ಬಸ್ ನ ಸ್ಟಾಪ್ ಮಾಡದೆ ಇನ್ನೂ ಸ್ಪೀಡ್ ನ ಜಾಸ್ತಿ ಮಾಡಿದ್ರಿ, ಅವರು ಬಸ್ ನ ನಿಲ್ಲಿಸಿ ಅಂತ ಹೇಳ್ತಿದ್ದಾರೆ ತಾನೆ ಎಂದು ಕಂಡಕ್ಟರ್ ಡ್ರೈವರ್ ಗೆ ಹೇಳುತ್ತಾಳೆ। ಆಗ ಆ ಡ್ರೈವರ್, ಇಲ್ಲ ಮೇಡಂ, ಇದು ತುಂಬಾ ಅಪಾಯಕಾರಿ ಜಾಗ, ಅದು ಬೇರೆ ಅರಣ್ಯ ಪ್ರದೇಶ, ಇಲ್ಲಿ ಬಸ್ ನ ನಿಲ್ಲಿಸಬಾರದು ಅಂತ ಹೇಳ್ತಾನೆ। ಆಗ ಆ ಲೇಡಿ ಕಂಡಕ್ಟರ್, ಅಯ್ಯೋ ಪಾಪ ಸರ್, ನಾವೇ ಹೀಗೆ ಅಂದುಬಿಟ್ರೆ ಹೇಗೆ, ಅವರು ಇಷ್ಟೊತ್ತಿನಲ್ಲಿ ಮನೆಗೆ ಹೇಗೆ ಹೋಗುತ್ತಾರೆ ಹೇಳಿ, ಅದು ಬೇರೆ ಅವರಲ್ಲಿ ಯಾರಿಗೂ ಮೈ ಹುಷಾರಿಲ್ಲವೇನೋ ಅಂತ ಅನಿಸುತ್ತದೆ। ಅದಕ್ಕೆ ಅವರು ಆ ವ್ಯಕ್ತಿಯನ್ನು ಭುಜಕ್ಕೆ ಸಪೋರ್ಟ್ ಕೊಟ್ಟು ನಡೆಸುತ್ತಿದ್ದಾರೆ, ಆದ್ದರಿಂದ ನಾವು ಇವರನ್ನು ಮಾತ್ರ ಬಸ್ ಒಳಗಡೆ ಹತ್ತಿಸಿಕೊಳ್ಳೋಣ ಎಂದು ಆ ಲೇಡಿ ಕಂಡಕ್ಟರ್ ಹೇಳುತ್ತಾಳೆ। ಅದಕ್ಕೆ ಆ ಬಸ್ ಡ್ರೈವರ್ ಕೂಡ ಸರಿ ಮೇಡಂ ಎಂದು ಅವರ ಹತ್ತಿರ ಹೋಗಿ ಬಸ್ ಅನ್ನು ನಿಲ್ಲಿಸುತ್ತಾನೆ। ಬಸ್ ನ ಡೋರ್ಗಳು ಕೂಡ ಓಪನ್ ಆಗುತ್ತವೆ। ನಂತರ ಆ ಮೂವರು ವ್ಯಕ್ತಿಗಳು ಬಸ್ ನ ಒಳಗಡೆ ಹತ್ತಿಕೊಳ್ತಾರೆ, ಆದರೆ ಅವರು ನೋಡುವುದಕ್ಕೆ ತುಂಬಾನೇ ವಿಚಿತ್ರವಾಗಿ ಇದ್ದರು। ಆ ಮೂವರಲ್ಲಿ ಇಬ್ಬರು ವ್ಯಕ್ತಿಗಳು ಹಳೆ ಕಾಲದ ಚೈನೀಸ್ ಉಡುಪುಗಳನ್ನು ಧರಿಸಿರುತ್ತಾರೆ, ಕೈಕಾಲುಗಳು ಕಾಣದ ಹಾಗೆ ಪೂರ್ತಿಯಾಗಿ ಕವರ್ ಆಗಿರುತ್ತವೆ ಮತ್ತು ಅವರ ಮಧ್ಯೆ ಇರುವ ವ್ಯಕ್ತಿಯನ್ನು ಭುಜಕ್ಕೆ ಸಪೋರ್ಟ್ ಕೊಟ್ಟು ಅವರು ಕೂರಿಸಿಕೊಂಡು ಇರುತ್ತಾರೆ ಮತ್ತು ಆ ವ್ಯಕ್ತಿಯ ತಲೆ ಕೆಳಗಡೆ ಬಾಗಿರುತ್ತದೆ। ಆತನ ಮುಖವು ಕಾಣಿಸದ ಹಾಗೆ ಕೂದಲನ್ನು ಕವರ್ ಮಾಡಿರುತ್ತೆ ಮತ್ತು ಆ ಇಬ್ಬರು ವ್ಯಕ್ತಿಗಳು ಬಸ್ ನಲ್ಲಿದ್ದ ಇತರೆ ಪ್ರಯಾಣಿಕರನ್ನು ತುಂಬಾ ತೀಕ್ಷ್ಣವಾಗಿ ನೋಡ್ತಾ ಇರ್ತಾರೆ। ಆಗ ಆ ಬಸ್ ನಲ್ಲಿದ್ದ ಇತರೆ ಪ್ರಯಾಣಿಕರು ಕೂಡ ಅವರನ್ನು ಹಿಂತಿರುಗಿ ನೋಡ್ತಾ ಇರ್ತಾರೆ ಮತ್ತೆ ಆ ಇಬ್ಬರು ವ್ಯಕ್ತಿಗಳನ್ನು ನೋಡಿ ಬಸ್ ನಲ್ಲಿದ್ದ ವಯಸ್ಸಾದ ಮುದುಕಿಗೆ ತುಂಬಾನೇ ಭಯ ಉಂಟಾಗುತ್ತೆ, ಯಾಕೆಂದರೆ ಅವರು ನೋಡುವುದಕ್ಕೆ ಸಾಧಾರಣ ವ್ಯಕ್ತಿಗಳ ಹಾಗೆ ಕಾಣಿಸುತ್ತಿಲ್ಲ, ಅವರು ಯಾವುದೋ ನಾಟಕಗಳಲ್ಲಿ ನಟಿಸಿ ಮೇಕಪ್ ಮತ್ತು ಬಟ್ಟೆಗಳನ್ನು ತೆಗೆಯದೆ ಹಾಗೇನೆ ಬಂದಿರೋ ಹಾಗೆ ಕಾಣಿಸ್ತಾ ಇರ್ತಾರೆ। ಇದೇ ರೀತಿಯಾಗಿಯೇ ಆ ವಯಸ್ಸಾದ ಮುದುಕಿಗೆ ಆ ಲೇಡಿ ಕಂಡಕ್ಟರ್ ಹೇಳಿ ಸಮಾಧಾನ ಪಡಿಸುತ್ತಿದ್ದಳು, ಆದರೂ ಕೂಡ ಆ ಮುದುಕಿ ಭಯದಿಂದ ಆಗಾಗ ಹಿಂತಿರುಗಿ ನೋಡ್ತಾನೆ ಇರ್ತಾಳೆ। ಮುಂದಿನ ಬಸ್ ಸ್ಟಾಪ್ನಲ್ಲಿ ಆ ಬಸ್ ನಿಲ್ಲುತ್ತೆ, ಅಲ್ಲಿ ಆ ಬಸ್ ನಲ್ಲಿದ್ದ ನವ ಜೋಡಿಯು ಇಳಿದುಕೊಳ್ತಾರೆ। ನಂತರ ಆ ವಯಸ್ಸಾದ ಮುದುಕಿಗೆ ಭಯ ಇನ್ನೂ ಕೂಡ ಜಾಸ್ತಿ ಆಗುತ್ತೆ, ಯಾಕೆಂದರೆ ಆ ಬಸ್ ನಲ್ಲಿ ಕಂಡಕ್ಟರ್ ಡ್ರೈವರ್ ಇಬ್ಬರನ್ನು ಸೇರಿಸಿ ಏಳು ಜನ ಮಾತ್ರ ಇರುತ್ತಾರೆ। ನಂತರ ಆ ಮುದುಕಿ, ಇನ್ನು ಹೀಗೆ ಇದ್ದರೆ ಆಗುವುದಿಲ್ಲ, ನಾನೇ ಏನಾದರೂ ಮಾಡಬೇಕು ಅಂತ ಅಂದುಕೊಂಡು ಜೋರಾಗಿ ಕಿರಿಚುತ್ತಾಳೆ। ಆಗ ಬಸ್ ಡ್ರೈವರ್ ಬಸ್ ಅನ್ನು ನಿಲ್ಲಿಸಿ ಅಜ್ಜಿ ಏನಾಯಿತು ನಿಮಗೆ ಎಂದು ಕೇಳುತ್ತಾನೆ। ಆಗ ಆ ಅಜ್ಜಿ, ಈ ಹುಡುಗ ನನ್ನ ಪರ್ಸ್ ಅನ್ನು ಕದ್ದಿದ್ದಾನೆ ಎಂದು ಹೇಳುತ್ತಾನೆ। ಆಗ ಆ ಹುಡುಗ, ಅಜ್ಜಿ ನಾನು ನಿಮ್ಮ ಈ ಪರ್ಸ್ ಅನ್ನು ಕದ್ದಿಲ್ಲ ಅಂತ ಅಜ್ಜಿಗೆ ಹೇಳುತ್ತಾನೆ। ಅದಕ್ಕೆ ಆ ಅಜ್ಜಿ ಆ ಹುಡುಗನನ್ನು ಕೆಟ್ಟ ಮಾತುಗಳಿಂದ ಬೈದು ಹೊಡೆಯುವುದಕ್ಕೇನೆ ಸ್ಟಾರ್ಟ್ ಮಾಡ್ತಾಳೆ। ಆಗ ಆ ಹುಡುಗ, ಅಜ್ಜಿ ಇಲ್ಲ ಅಜ್ಜಿ ನಾನು ನಿಮ್ಮ ಪರ್ಸ್ ಅನ್ನು ಕದ್ದಿಲ್ಲ ಎಂದು ವಿನಂತಿ ಮಾಡಿಕೊಳ್ತಾನೆ। ನಂತರ ಆ ಡ್ರೈವರ್ ಮತ್ತೆ ಕಂಡಕ್ಟರ್ ಆ ಅಜ್ಜಿಗೆ ಪರ್ಸ್ ಎಲ್ಲಿಯೂ ಹೋಗಿರುವುದಿಲ್ಲ, ಒಮ್ಮೆ ಚೆಕ್ ಮಾಡಿ ನಿಮ್ಮ ಬಳಿ ಇರಬಹುದು ಎಂದು ಹೇಳ್ತಾರೆ। ನಂತರ ಬಸ್ ಡ್ರೈವರ್ ಬಸ್ ಅನ್ನು ಮೂವ್ ಮಾಡುತ್ತಾನೆ। ಆಗ ಅಜ್ಜಿಗೆ ಭಯ ಇನ್ನೂ ಜಾಸ್ತಿಯಾಗಿ ಜೋರಾಗಿ ಡ್ರೈವರ್ ಅಂತ ಒಂದೇ ಸಮನೆ ಕಿರಿಚುತ್ತಾಳೆ। ಆಗ ಆತ
ಅಜ್ಜಿ ಏನಾಯ್ತು ಅಂತ ಕೇಳಿದಾಗ ಏನಪ್ಪ ನೀನು ನಾನು ಇಲ್ಲಿ ನನ್ನ ಪರ್ಸ್ ಕದ್ದಿದ್ದಾರೆ ಅಂತ ಹೇಳ್ತಿದ್ರೆ ನೀನು ನಿನ್ನ ಪಾಡಿಗೆ ಹೋಗ್ತಾನೆ ಇದ್ದೀಯ ಮೊದಲು ನೀನು ಬಸ್ನ ಸ್ಟಾಪ್ ಮಾಡು ಈ ಹುಡುಗನನ್ನು ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗಬೇಕು ಅಂತ ಆ ಅಜ್ಜಿ ಹೇಳ್ತಾಳೆ ಆಗ ಡ್ರೈವರ್ ಏನು ಹೇಳ್ತಾನೆ ಅಂದರೆ ಅಜ್ಜಿ ಈ ಜಾಗದಲ್ಲಿ ಯಾವುದೇ ರೀತಿಯ ಪೊಲೀಸ್ ಸ್ಟೇಷನ್ ಇಲ್ಲ ಇನ್ನು ಸ್ವಲ್ಪ ಮುಂದೆ ಹೋದ್ರೆ ಒಂದು ಪೊಲೀಸ್ ಸ್ಟೇಷನ್ ಇದೆ ಅಲ್ಲಿ ಬಸ್ನ ಸ್ಟಾಪ್ ಮಾಡ್ತೀನಿ ಅಂತ ಹೇಳುತ್ತಾನೆ ಆದರೆ ಆ ಅಜ್ಜಿ ಆ ಮಾತನ್ನು ಒಪ್ಪಿಕೊಳ್ಳುವುದಿಲ್ಲ ನನ್ನ ಪರಿಸೀಗಲೇ ಬೇಕು ಮೊದಲು ನೀನು ಬಸ್ನ ಸ್ಟಾಪ್ ಮಾಡು ಮತ್ತು ಆ ಹುಡುಗನನ್ನು ಯಾವ ರೀತಿ ವಿಚಾರಿಸಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಮೊದಲು ನೀನು ಈಗ ಈ ಬಸ್ನ ನಿಲ್ಲಿಸುವಂತ ಹೇಳುತ್ತಾನೆ ಆಗ ಬಸ್ ಡ್ರೈವರ್ ಬಸ್ನ ಸ್ಟಾಪ್ ಮಾಡುತ್ತಾನೆ ನಂತರ ಆ ವಯಸ್ಸಾದ ಮುದುಕಿ ಆ ಹುಡುಗನನ್ನು ಕಾಲರ್ ಹಿಡಿದು ಎಳೆದುಕೊಂಡು ಬಸ್ನಿಂದ ಆಚೆ ಬರುತ್ತಾಳೆ ಮರ್ಯಾದೆಯಿಂದ ನನ್ನ ಪರ್ಸ್ ನನಗೆ ವಾಪಸ್ ಕೊಟ್ಟು ಬಿಡಿ ಎಂದು ಆ ಹುಡುಗನನ್ನು ಬೈಯುತ್ತಲೇ ಇರ್ತಾಳೆ ನಂತರ ಆ ಬಸ್ ಅಲ್ಲಿಂದ ಮೂವ್ ಆಗುತ್ತದೆ ಆ ಬಸ್ ಅಲ್ಲಿಂದ ಹೊರಡುವುದನ್ನು ಆ ಮುದುಕಿ ತುಂಬಾ ತೀಕ್ಷ್ಣವಾಗಿ ನೋಡ್ತಾ ಇರ್ತಾಳೆ ಸ್ವಲ್ಪ ದೂರ ಹೋದ ನಂತರ ಆ ಬಸ್ನಲ್ಲಿದ್ದ ಇಬ್ಬರು ವ್ಯಕ್ತಿಗಳು ಇವರನ್ನೇ ವಿಚಿತ್ರವಾಗಿ ನೋಡ್ತಾ ಇರ್ತಾರೆ ಅದನ್ನು ನೋಡಿದ ಆ ಅಜ್ಜಿ ಆ ಹುಡುಗನನ್ನು ಹೊಡೆಯುವುದಕ್ಕೇನೆ ಪ್ರಾರಂಭಿಸುತ್ತಾಳೆ ಆ ಬಸ್ ಅಲ್ಲಿಂದ ದೂರ ಹೋಯ್ತಾ ಇಲ್ಲವಾ ಅಂತ ಆ ಅಜ್ಜಿ ನೋಡ್ತಾನೆ ಇರ್ತಾಳೆ ಆಗ ಆ ಹುಡುಗ ಅಜ್ಜಿ ನಿಮ್ಮ ಪರ್ಸ್ನ ನಾನು ಕದ್ದಿಲ್ಲ ಇನ್ನು ಬೇಕಂದ್ರೆ ನಾನು ಪೊಲೀಸ್ ಸ್ಟೇಷನ್ಗೆ ಬರ್ತೀನಿ ನನ್ನನ್ನು ನಂಬಿ ಅಜ್ಜಿ ಎಂದು ಆ ಹುಡುಗ ಹೇಳ್ತಾನೆ ಅದಕ್ಕೆ ಆ ಅಜ್ಜಿ ನೋಡಪ್ಪ ನೀನು ನನ್ನ ಪರ್ಸ್ ಕದ್ದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ನನ್ನ ಪರ್ಸ್ ನನ್ನ ಬಳಿಯೇ ಇದೆ ಆದರೆ ಇವತ್ತು ನಾನು ನಿನ್ನ ಪ್ರಾಣವನ್ನು ಕಾಪಾಡಿದ್ದೀನಿ ಅಂತ ಆ ಅಜ್ಜಿ ಹೇಳ್ತಾಳೆ ಆಗ ಆ ಹುಡುಗ ಅಜ್ಜಿ ನೀವು ಏನು ಹೇಳ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಏನು ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾನೆ ಆಗ ಅಜ್ಜಿ ನೋಡಪ್ಪ ಬಸ್ನಲ್ಲಿ ಮೂವರು ವ್ಯಕ್ತಿಗಳು ಹತ್ತಿಕೊಂಡಿರುತ್ತಾನೆ ಇವರು ಸಾಧಾರಣವಾದ ವ್ಯಕ್ತಿಗಳಲ್ಲ ಅಂತ ನನಗೆ ಡೌಟ್ ಬಂದು ಹಿಂದೆ ತಿರುಗಿ ನೋಡಿದಾಗ ಅವರಿಗೆ ಕಾಲುಗಳು ಇರಲಿಲ್ಲ ನೆರಳು ಇರಲಿಲ್ಲ ಜೊತೆಗೆ ಅವರ ಪ್ರತಿಬಿಂಬ ಬಸ್ನಲ್ಲಿದ್ದ ಕನ್ನಡಿಯಲ್ಲಿ ಕಾಣಿಸುತ್ತಿರಲಿಲ್ಲ ಅವರು ದೆವ್ವಗಳು ಇನ್ನೂ ಸ್ವಲ್ಪ ಹೊತ್ತು ನಾವು ಅಲ್ಲೇ ಇದ್ದಿದ್ರೆ ನಾವು ಸತ್ತೇ ಹೋಗ್ತಿದ್ವಿ ಎಂದು ಹೇಳ್ತಾಳೆ ಆದ್ದರಿಂದ ನಾನು ಈ ರೀತಿ ನಾಟಕವಾಡಿದೆ ಎಂದು ಆ ಅಜ್ಜಿ ಹೇಳುತ್ತಾಳೆ ಮುಂದಿನ ದಿನ ಬೆಳಿಗ್ಗೆ ಪ್ರಾಗ್ರೆಂಟ್ ಹಿಲ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕಂಪ್ಲೇಂಟ್ ದಾಖಲಾಗುತ್ತೆ ಅದೇನೆಂದರೆ ರಾತ್ರಿ ಬರಬೇಕಿದ್ದ ಬಸ್ ನಂಬರ್ 375 ಕಾಣೆಯಾಗಿದೆ ಅಂತ ನಂತರ ಪೊಲೀಸರು ಆ ಬಸ್ಗೋಸ್ಕರ ಎಲ್ಲ ಕಡೆ ಹುಡುಕಾಡುತ್ತಾರೆ ಆದರೆ ಅವತ್ತು ಅವರಿಗೆ ಆ ಬಸ್ ಸಿಗುವುದಿಲ್ಲ ಮುಂದಿನ ದಿನ ಪ್ರಾಗ್ರೆಂಟ್ ಹಿಲ್ಸ್ನಿಂದ 100 ಕಿಲೋಮೀಟರ್ ದೂರದಲ್ಲಿ ಮಯಂಗ್ ರಿಸರ್ವೈರ್ ಹತ್ತಿರದ ಒಂದು ಸ್ವಲ್ಪ ನೀರಿರುವ ಪ್ರದೇಶದಲ್ಲಿ ಆ ಬಸ್ ಪತ್ತೆಯಾಗುತ್ತೆ ಮತ್ತು ಆ ಬಸ್ನೊಳಗಡೆ 3 ಕೊಳೆತ ಶವಗಳು ಇದ್ದಾವೆ ಅವು ಯಾರದ್ದು ಅಂದರೆ ಬಸ್ ಡ್ರೈವರ್ ಕಂಡಕ್ಟರ್ ಮತ್ತು ಆ ಇಬ್ಬರು ವ್ಯಕ್ತಿಗಳ ಮಧ್ಯೆ ಇದ್ದ ಅಸ್ವಸ್ಥ ವ್ಯಕ್ತಿಯ ಮೃತದೇಹವಾಗಿರುತ್ತೆ ನಂತರ ಆ ಮೃತದೇಹಗಳನ್ನು ಪೊಲೀಸರು ಪೋಸ್ಟ್ಮಾರ್ಟಮ್ಗೆ ಕಳುಹಿಸುತ್ತಾರೆ ಅದನ್ನು ಪರಿಶೀಲಿಸಿದ ಡಾಕ್ಟರ್ಗಳು ಏನು ಹೇಳ್ತಾರೆ ಅಂದರೆ ಈ 3 ಸಾವನ್ನಪ್ಪಿ ತುಂಬಾನೇ ದಿನಗಳಾಗಿವೆ ಎಂದು ಹೇಳ್ತಾರೆ ಯಾಕೆಂದರೆ ಅವರ ದೇಹಗಳು ಅಷ್ಟರ ಮಟ್ಟಿಗೆ ಕೊಳೆತಿರುತ್ತವೆ ಆದರೆ ಆ ಬಸ್ ಕಾಣೆಯಾಗಿ ಕೇವಲ 2 ದಿನಗಳು ಮಾತ್ರವೇ ಆಗಿರುತ್ತೆ ಡಾಕ್ಟರ್ ಹೇಳ್ತಿರುವುದಕ್ಕೂ ಅಲ್ಲಿ ನಡೆದಿರುವುದಕ್ಕೂ ಸಂಬಂಧವೇ ಇಲ್ವಲ್ಲ ಎಂದು ಪೊಲೀಸರಿಗೆ ಪ್ರಶ್ನೆ ಕಾಡುತ್ತೆ ಅಷ್ಟೇ ಅಲ್ಲದೆ ಪೊಲೀಸರು ಆ ಬಸ್ನ ಫ್ಯೂಲ್ ಟ್ಯಾಂಕ್ನ ಚೆಕ್ ಮಾಡ್ತಾರೆ ಯಾಕೆಂದರೆ ಆ ಬಸ್ನಲ್ಲಿ ಮಯಾಂಗ್ನಿಂದ ಪ್ರಾಗ್ರೆಂಟ್ ಹಿಲ್ಸ್ಗೆ ಹೋಗುವುದಕ್ಕೆ ಸರಿ ಹೋಗುವಷ್ಟು ಪೆಟ್ರೋಲ್ ಮಾತ್ರವೇ ಇತ್ತು ಆದರೆ ಪ್ರಾಗ್ರೆಂಟ್ ಹಿಲ್ಸಿಂದ 100 ಕಿಲೋಮೀಟರ್ನಷ್ಟು ದೂರ ಹೇಗೆ ಬಂದಿತ್ತು ಎಂಬ ಪ್ರಶ್ನೆಯೊಂದಿಗೆ ಪೊಲೀಸರು ಬಸ್ನ ಫ್ಯೂಲ್ ಟ್ಯಾಂಕ್ನ ಚೆಕ್ ಮಾಡಿದಾಗ ಅದರಲ್ಲಿ ಬರೀ ರಕ್ತವೇ ತುಂಬಿರುತ್ತೆ ಅಷ್ಟೇ ಅಲ್ಲದೆ ಆ ಬಸ್ ಅಲ್ಲಿಗೆ ಬಂದಿರುವ ಹಾಗೆ ಯಾವುದೇ ರೀತಿಯ ಟೈರ್ ಮಾರ್ಕ್ಗಳು ಕೂಡ ಆ ಪ್ರದೇಶದಲ್ಲಿ ಪೊಲೀಸರಿಗೆ ಸಿಗುವುದಿಲ್ಲ ಈ ರೀತಿ ಈ ಬಸ್ ನಂಬರ್ 375 ಆ ಜಾಗಕ್ಕೆ ಹೇಗೆ ಬಂತು ನಿಜವಾಗ್ಲೂ ಅದರಲ್ಲಿದ್ದ ಜನರಿಗೆ ಏನಾಯಿತು ಆ ಬಸ್ನಲ್ಲಿದ್ದ ಆ ಇಬ್ಬರು ವ್ಯಕ್ತಿಗಳು ನಿಜವಾಗ್ಲೂ ಮನುಷ್ಯರ ಅಥವಾ ದೆವ್ವಗಳ ಇನ್ನು ಆ ದಿನ ರಾತ್ರಿ ಏನು ನಡೆಯಿತು ಈ ಎಲ್ಲಾ ಪ್ರಶ್ನೆಗಳಿಗೆ ಇವತ್ತಿಗೂ ಸರಿಯಾದ ಉತ್ತರ ಸಿಕ್ಕಿಲ್ಲ ಆದರೆ ಈ ಬಸ್ ನಂಬರ್ 375 ಎಂಬ ಹೆಸರನ್ನು ಕೇಳಿದರೆ ಮಾತ್ರ ಚೈನಾ ದೇಶದ ಪ್ರಜೆಗಳಿಗೆ ಕೈಕಾಲು ನಡುಗುವುದಂತೂ ಸುಳ್ಳಲ್ಲ ಫ್ರೆಂಡ್ಸ್ ಇದಿಷ್ಟು ಈ ಬಸ್ ನಂಬರ್ 375 ಬಗೆಗಿನ ಇಂಟ್ರೆಸ್ಟಿಂಗ್ ಮಾಹಿತಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ತಪ್ಪದೇ ಶೇರ್ ಮಾಡಿ ಥ್ಯಾಂಕ್ ಯು